ಇವತ್ತು ನಾನು ನಮ್ಮ ಶಾಸಕ ಪಕ್ಷದ ನಾಯಕರು ಮತ್ತು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡ್ತೀವಿ. ಬಹುಶಃ ಮುಖ್ಯಮಂತ್ರಿಗಳ ಜೊತೆಯೂ ಕೂಡ ಆಮೇಲೆ ಇದರ ವಿಚಾರ ಇವತ್ತು ನಾಳೆ ಕೂತ್ಕೊಂಡು ನಾವು ಇದನ್ನು ಯಾವ ರೀತಿಯಾಗಿ ತೀರ್ಮಾನ ತಗೊಳ್ಬೇಕು, ಏನು ನಿಲುವು ತಗೊಳ್ಬೇಕು, ಮುಂದೆ ಯಾವ ಹೆಜ್ಜೆ ಇಡಬೇಕು, ಇದೆಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ನೋಡಿ, ಈ ಚುನಾವಣೆ ಫಲಿತಾಂಶ ಬಂದಮೇಲೆ ಈ ಸಂದರ್ಭದಲ್ಲಿ ನಾವು ಒಬ್ಬರಿಗೆ ಈ ಕಾರಣದಿಂದ ಸೋಲಾಯಿತು, ಯಾಕಂದ್ರೆ ನೋಡಿ ನಮ್ಮ ಅಭ್ಯರ್ಥಿಗಳು ಯಾರು ನಿಂತಿದ್ರು ಬಹುಶಃ ಅವ್ರಿಗಿಂತ ಕೆಲಸ ಮಾಡ್ತಕ್ಕಂಥ ಸಂಸತ್ ಸದಸ್ಯರುಗಳೇ ಇರಲಿಲ್ಲ, ಬಿ ಜೆ ಪಿಲಿ ಇರಲಿಲ್ಲ, ಬೇರೆ ಪಾರ್ಟಿಗಳು ಇರಲಿಲ್ಲ. ಧ್ರುವನಾರಾಯಣ ಅಂಥವ್ರು, ಖರ್ಗೆ ಅವರಂಥವ್ರು, ವೀರಪ್ಪ ಮೊಯ್ಲಿ ಅವರಂಥವ್ರು, ಬಹಳಷ್ಟು ಅವರೆಲ್ಲ ಜನಪರವಾಗಿ ಜನರ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಸಂಸತ್ ಸದಸ್ಯರುಗಳು, ಅಭಿವೃದ್ಧಿಯ ಕೆಲಸ ಮಾಡ್ತಕ್ಕ ಅವರಿಗೆ ಇವತ್ತು ಸೋಲಾಗಿದೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಇವತ್ತು ನಾವು ಈ ಕಾರಣದಿಂದ ಸೋತೋ ಆ ಕಾರಣದಿಂದ ಸೋತೋ ಅಥವಾ ನಮ್ಮ ಜೆ ಡಿ ಎಸ್ ಅವರು ಅವರಿಂದ ಈ ಅಲೈನ್ಸ್ ಮಾಡ್ಕೋಬಾರ್ದಾಗಿತ್ತು ಮಾಡ್ಕೋಬೇಕು, ಈ ಸಂದರ್ಭದಲ್ಲಿ ಅದು ವಿಶ್ಲೇಷಣೆ ಮಾಡುವಂಥದ್ದಲ್ಲ. ನಾವು ಅದನ್ನೆಲ್ಲ ದೀರ್ಘವಾಗಿ ಚರ್ಚೆ ಮಾಡಿ ಮುಂದೆ ಹೆಜ್ಜೆ ಏನು ಇಡಬೇಕು ಅದ್ರ ಬಗ್ಗೆ ಇಲ್ಲ. ಖಂಡಿತ, ಈಗ ನಾನು ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ನಮ್ಮ ಸರ್ವ ಪ್ರಯತ್ನ ಮಾಡೋದು, ನಾವು ಸರ್ವ ಪ್ರಯತ್ನ ಮಾಡಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಆದರೆ ಆ ನಮ್ಮ ರಿಸಲ್ಟು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಆ ಜವಾಬ್ದಾರಿ ಹೊಣೆಗಾರಿಕೆ ಖಂಡಿತ ನನ್ನ ಮೇಲಿದೆ. ನಾನು ಅಧ್ಯಕ್ಷನಾಗಿರ್ತಕ್ಕ ಸಂದರ್ಭದಲ್ಲಿ ಇಂಥ ಒಂದು ಕೆಟ್ಟ ರಿಸಲ್ಟ್ ಬಂದಾಗ ಖಂಡಿತವಾಗಿಯೂ ಅದು ನಮಗೆ ನನಗೂ ಕೂಡ ವೈಯಕ್ತಿಕ ಜವಾಬ್ದಾರಿ ಇದೆ. ಆದ್ದರಿಂದ ಪಕ್ಷದಲ್ಲಿ ನಾನು ಇವತ್ತು ಚರ್ಚೆ ಮಾಡ್ತೀನಿ, ಆ ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಮತ್ತು ಆ ಹೊಣೆಗಾರಿಕೆಯನ್ನು ಕೂಡ ನಾನೇ ಅದನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಪಕ್ಷದಲ್ಲಿ ಯಾವುದೇ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಅದು ನಾನು ಚರ್ಚೆ ಮಾಡಿ ತೀರ್ಮಾನ ಹೈಕಮಾಂಡ್ ಇರ್ಬೋದು, ನಮ್ಮ ಲೀಡರ್ಸ್ ಇರ್ಬೋದು ತಗೊಳ್ತಾರೆ. ಯಾಕಂದರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಯಾವುದೇ ಒಂದು ಅಧಿಕಾರ ಸ್ಥಾನ ಅದು ಮುಖ್ಯ ಅಲ್ಲ. ಪಕ್ಷಕ್ಕೆ ಒಳ್ಳೇದು ಏನಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದು ನಾವು ಈಗ ಮಾಡಬೇಕು. ಯಾಕಂದರೆ ನಮಗೆ ಮುಂದೆ ಭಾಳ ಇವತ್ತು ಹೋರಾಟದ ದಿನಗಳಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಇಡೀ ದೇಶದಲ್ಲಿದೆ, ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲಿ ನಮಗೆ ಹೋರಾಟದ ದಿನಗಳಿದೆ. ನಮ್ಮ ಸಿದ್ಧಾಂತ ಏನಿದೆ, ನಮ್ಮ ವಿಚಾರಗಳೇನಿದೆ, ದೇಶದ ಬಗ್ಗೆ ನಮ್ಮ ಕಲ್ಪನೆ ಏನಿದೆ ಅದನ್ನು ಮತ್ತು ನಾವು ಅದನ್ನು ಜನರಿಗೆ ಮತ್ತು ನಮ್ಮ ಪಕ್ಷದ ಸಂಘಟನೆ ಕಟ್ಟುವ ಮುಖಾಂತರ ಅದನ್ನು ಆ ಒಂದು ಸಿದ್ಧಾಂತದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಆ ಕೆಲಸವನ್ನು ಇವತ್ತು ನಾವು ಖಂಡಿತವಾಗಿಯೂ ಮಾಡಬೇಕಾಗ್ತದೆ. ಅದಕ್ಕೆ ಆ ಹೋರಾಟಕ್ಕೆ ನಾವು ಸಜ್ಜಾಗಬೇಕು. ಅದಕ್ಕೆ ನಾನು ಮುಖ್ಯ, ನಾನು ಒಬ್ಬನೇ ಮುಖ್ಯ ಅಂತ ಹೇಳೋಕ್ಕಾಗೋದೇ ಇಲ್ಲಲ್ಲ. ಅದೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ. ಓಕೆ.